ಒಂದ್ ಕಡೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಶೆಟ್ಟರ್ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ಮತ್ತು ಶಾಸಕ ಸ್ಥಾನಕ್ಕೆ ಹಾಗಾದ್ರೆ ಏನು ಮಾಡ್ತಾರೆ ಶೆಟ್ಟರ್ ಪಕ್ಷೇತರಾಗಿ ನಿಲ್ತಾರಾ ಅಥವಾ ಕಾಂಗ್ರೆಸ್ ಸೇರ್ತಾರಾ ಕಾಂಗ್ರೆಸ್ ಸೇರ್ಪಡೆಗೆ ಮೂರ್ತ ಫಿಕ್ಸ್ ಆಗಿದೆ ಅನ್ನುವಂತ ಗುಮಾನಿಗಳು ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಹಬ್ಬ ಹರಿದಾಡ್ತಾ ಇದೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಮಾಜಿ ಸಿಎಂ ಅನ್ನೋ ಪ್ರಶ್ನೆ ಇದೆ ಶೆಟ್ಟರ್ಗಾಗಿ ವಿಶೇಷ ವಿಮಾನವನ್ನ ಕಾಂಗ್ರೆಸ್ ಬುಕ್ ಮಾಡಿದೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಆಗಮಿಸೋದಕ್ಕೆ ಈಗಾಗಲೇ ಹುಬ್ಬಳ್ಳಿ ಏರ್ಪೋರ್ಟ್ ನಂತ ಜಗದೀಶ್ ಶೆಟ್ಟರ್ ಅವರ ಆಗಮನ ಆಗ್ತಾ ಇದೆ ಶೆಟ್ಟರ್ ಅವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ಏನಾಗುತ್ತೆ ಕಾಂಗ್ರೆಸ್ ಸೇರ್ತಾರಾ ಅಥವಾ ಏನು ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಈಗ ಬಹಳಷ್ಟು ಕುತೂಹಲ ಕಾರಣ ಆಗಿದೆ ಒಂದು ಮೋಸ್ಟ್ ಅನ್ಎಕ್ಸ್‌ಪೆಕ್ಟೆಡ್ ರಾಜೀನಾಮೆ ಕೊಟ್ಟಾಗಿದೆ ಬಿಜೆಪಿಯನ್ನ ತೊರೆದಾಗಿದೆ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಹುದ್ದೆಯಿಂದ ಹಿಡಿದು ಪ್ರತಿಯೊಂದು ರಾಜ್ಯಾಧ್ಯಕ್ಷ ಮಂತ್ರಿ ಇವೆಲ್ಲವನ್ನ ಅನುಭವಿಸಿರುವಂತ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಸೋ ಎಲ್ಲಿ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದೆ ಕಾಂಗ್ರೆಸ್ ನಾಯಕರು ಹೆಲಿಕಾಪ್ಟರ್ ಕಳಿಸ್ಕೊಟ್ಟಿದ್ದಾರೆ ಆದರೆ ಆ ಹೆಲಿಕಾಪ್ಟರ್ ವಿಚಾರಕ್ಕೆ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೆಲಿಕಾಪ್ಟರ್ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ ಅದು ಹತ್ತಿದ್ರೆ ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಪಕ್ಕ ಅಂತ ಆಗುತ್ತೆ ಹಾಗಾಗಿ ಅದು ಕಾಂಗ್ರೆಸ್ಸಿಗರು ಕೊಟ್ಟಿರೋದು ಅನ್ನೋದಕ್ಕಿಂತ ಅದು ನಮ್ಮ ಬೀಗರ್ ಹೆಲಿಕಾಪ್ಟರ್ ಆ ರೀತಿ ಅದನ್ನು ತೋರಿಸೋ ಪ್ರಯತ್ನ ಆಗ್ತಾ ಇದೆ ಪಕ್ಷ ಕೊಟ್ಟ ಗೌರವಕ್ಕೆ ಪ್ರತಿಯಾಗಿ ನಾನು ಕೂಡ ಪಕ್ಷ ಕಟ್ಟಿದ್ದೀನಿ ಆದರೆ ನನ್ನ ಬೆಂಬಲಿಗರು ನಮ್ಮ ಜೊತೆ ಇರ್ತಾರೆ ಅನ್ನೋ ನಂಬಿಕೆ ನನಗಿದೆ ನನಗೆ ರಾಜ್ಯಸಭಾ ಸದಸ್ಯತ್ವದ ಸ್ಥಾನದ ಆಫರ್ ಕೊಟ್ಟರು ಆದರೆ ನನಗೆ ಅದು ಬೇಡ ನಾನು ಆ ಸಲಹೆಗಳನ್ನೆಲ್ಲ ಒಪ್ಪಿಕೊಂಡಿಲ್ಲ ನಾನು ಕೇಳಿದ್ದೊಂದೇ ನನಗೆ ಎಂಎಲ್ಎ ಟಿಕೆಟ್ ಕೊಡಿ ಅಂತ ಅದನ್ನ ಅವರು ಕೊಟ್ಟಿಲ್ಲ ನನಗೆ ಬೇಡ ನಾನು ಪಕ್ಷ ಬಿಡ್ತಾ ಇದ್ದೀನಿ ಈ ದಾಟಿಯಲ್ಲಿ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ ಅವರಿಗೋಸ್ಕರ ಹೆಲಿಕಾಪ್ಟರ್ ರೆಡಿ ಇದೆ ಹುಬ್ಬಳ್ಳಿಯಿಂದ ಹೆಲಿಕಾಪ್ಟರ್ ಅನ್ನು ಹತ್ತಿಕೊಂಡು ನೇರವಾಗಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಲ್ಲಿ ಒಂದಿಷ್ಟು ಸಭೆ ಇದೆ ಅನ್ನೋ ಮಾಹಿತಿ ಇದೆ ಸೊ ಈಗ ಏನು ಮಾಡ್ತಾರೆ ಆ ಹೆಲಿಕಾಪ್ಟರ್ ಯಾರದು ಅದಾದ ಮೇಲೆ ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆ ಯಾವ ಪಕ್ಷಕ್ಕಾಗುತ್ತೆ ಒಟ್ಟಾರೆ ಈಗ ನೋಡ್ತಾ ಇದ್ದೀರಲ್ಲ ಇದು ಹುಬ್ಬಳ್ಳಿಯ ಏರ್ಪೋರ್ಟ್ಗೆ ಅವರ ಆಗಮನ ಇದೇ ಸಂದರ್ಭದಲ್ಲಿ ಅವರು ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ ಕೂಡ ಏನು ಹೇಳಿದ್ರು ಏರ್ಪೋರ್ಟ್ಗೆ ಬಂದು ನೋಡ್ಕೊಂಡು ಬರೋಣ ಇಲ್ಲಿ ಹೆಲಿಕಾಪ್ಟರ್ ಇದ್ದುದು ಯಾರ್ದೂ ನಮ್ಮ ಬೀಗರವಲ್ಲ ಎಸ್ ಎಸ್ ಗಣೇಶ್ ಅವ್ರದ್ದು ಹೆಲಿಕಾಪ್ಟರ್ ಅದು ಹಾಗಾಗಿ ಅವರು ಇಲ್ಲಿ ಬಂದಿದ್ರು ಅದಕ್ಕೆ ಆ ಹಿನ್ನೆಲೆ ಇಟ್ಕೊಂಡು ನೀವು ಬೆಂಗಳೂರು ಬರೋದ್ರೆ ನಮ್ಮ ಹೆಲಿಕಾಪ್ಟರ್ ಬರ್ರಿ ಅಂತ ಹೇಳಿ ನಮ್ಮ ಬೀಗರು ಹೇಳಿದ್ರಿಂದ ಆ ಹೆಲಿಕಾಪ್ಟರ್ ಆಗುತ್ತೆ ಇಲ್ಲಿ ಹೆಲಿಕಾಪ್ಟರ್ ಇದ್ದುದು ಯಾರ್ದೂ ನಮ್ಮ ಬೀಗರವಲ್ಲ ಎಸ್ ಎಸ್ ಗಣೇಶ್ ಅವ್ರದ್ದು ಹೆಲಿಕಾಪ್ಟರ್ ಅದು ಹಾಗಾಗಿ